ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಇದ್ರಲ್ಲಿ ವಿಷ ಬೆರೆಸಿದ್ದಾರೆ. ಯಾರಮ್ಮ ವಿಷ ಬೆರೆಸಿದ್ದು ಅಣ್ಣ ಅಭಿ ಮನೆಯವರು ಒಳಗಡೆ ಬಂದು ಊಟಕ್ಕೆ ವಿಷ ಬೆರೆಸಿದ್ದಾರೆ. ಅಯ್ಯೋ, ನಾವೆಲ್ಲರೂ ಊಟ ಮಾಡಿದ್ವಲ್ಲ, ನಮ್ಗೆ ಯಾರಿಗೂ ಏನೂ ಆಗಲೇ ಇಲ್ಲ. ಅಯ್ಯೋ, ಅತ್ತೆ ನೀವು ಪಾಯಸ ತಿಂದ್ರ? ಇಲ್ಲ, ಈಗ ತಾನೇ ಬಡಿಸೋದ್ರು. ಇನ್ನೇನೆಲ್ಲರೂ ಕುಡಿಬೇಕು ಅನ್ನೋಷ್ಟರಲ್ಲಿ ನೀನ್ ಬಂದು ಕುಡಿಬೇಡ ಅಂತ ಹೇಳ್ದೆ. ಅವ್ರ ಪಾಯಸಕ್ಕೆ ವಿಷ ಬೆರೆಸಿರೋದು. ಅಯ್ಯಪ್ಪ, ಮತ್ತಿನ್ಯಾವತ್ತೂ ಬದುಕಿರೋವರೆಗೂ ಈ ಪಾಯಸ ಅಂತೂ ಮುಟ್ಟಕ್ಕಿಲ್ಲ. ನಾವೆಲ್ಲ ಇಲ್ಲೇ ಇರ್ಬೇಕಾದ್ರೆ ಅವನ್ ಹೇಗ್ ನಮ್ ಕಣ್ ತಪ್ಸಿ ಒಳಗ್ ಬಂದ? ಇಷ್ಟೆಲ್ಲ ನಡೆದ್ಮೇಲೂ ನಾವು ಸುಮ್ನೆ ಇರ್ಬೇಕಾ? ಅವಳಿಗೆ ಒಂದ್ ಗತಿ ಕಾಂಚನ ನಡೀರಿ. ನಂಜಪ್ಪ, ತುಡುಕಿ ಇಂದ್ರನ್ ಬಾಳ್ನ ಹಾಳು ಮಾಡ್ಬೇಡ. ನೋಡು, ಮೊದಲು ಅವ್ರಿಬ್ರೆ ಮದ್ವೆ ಮಾಡ್ ಮುಗ್ಸೋಣ, ಆಮೇಲೆ ಪಂಚಾಯತಿಗೆ ಕರೆದು ಅದಕ್ಕೆ ಶಿಕ್ಷೆ ಕೊಡ್ಸೋಣ. ಬಾವಾ, ನನ್ ರಕ್ತ ಕುದೀತಾ ಇದೆ. ಸಮಾಧಾನ ಮಾಡ್ಕೋ ಇಂದ್ರ, ಇದನ್ನ ಇಲ್ಲಿಗೆ ಬಿಟ್ಬಿಡು. ಮದ್ವೆ ಮುಗಿದ್ಮೇಲೆ ಅವ್ರನ್ನ ವಿಚಾರಿಸ್ಕೊಳ್ಳೋಣ. ಅಯ್ಯೋ, ನಾವು ತಿನ್ನೋ ಅನ್ನಕ್ಕೆ ವಿಷ ಹಾಕೋರಲ್ಲ, ಅವ್ರು ಯಾರಿಗೂ ಒಳ್ಳೇದಾಗಕ್ಕಿಲ್ಲ, ಹಾಳಾಗೋಗ್ತಾರೆ. ಪರಮೇಶ್, ನಾನು ಸ್ವಲ್ಪ ರೌಂಡ್ಸ್ ಹೋಗಿ ಬರ್ತೀನಿ, ಸ್ಟೇಷನ್ ಕಡೆ ನೋಡ್ಕೊಳ್ಳಿ. ಓಕೆ ಸರ್. ಹಲೋ ಸರ್, ಪಿ ಜಿ ಕಲ್ಯಾಣ್ ಮಂಟಪದ ಹತ್ರ ರಸ್ತೆಯಲ್ಲಿ ಒಂದು ಡೆಡ್ ಬಾಡಿ ಬಿದ್ದಿದೆ ಸರ್. ಏನು ಡೆಡ್ ಬಾಡಿನ? ನೀವ್ಯಾರು? ಅದೆಲ್ಲ ನಿಮಗೆ ಬೇಡ ಸರ್. ನಾನು ಯಾರು ಅಂತ ಹೇಳೋದು, ಆಮೇಲೆ ನೀವು ಕೋರ್ಟು ಕೇಸು ಅಂತ ಅಲ್ಸೋದು, ಇದೆಲ್ಲ ಯಾಕೆ ಸರ್? ನಮಗೆ ದಾರಿಲಿ ಹೋಗ್ತಾ ಸುಟ್ಟೋಗಿರೋ ಒಂದು ಬಾಡಿನ ನೋಡಿದೆ, ಯಾಕೋ ಮನ್ಸು ತಡಿಲಿಲ್ಲ, ಅದಕ್ಕೆ ಕಾಲ್ ಮಾಡಿದೆ ಅಷ್ಟೇ. ಹಲೋ 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 ರೀ ಪರಮೇಶ್ ಸರ್, ಅಲ್ಲಿ ಯಾವುದೋ ಡೆಡ್ ಬಾಡಿ ಸಿಕ್ಕಿದೆ ಅಂತೆ, ಬನ್ನಿ ನೋಡ್ಕೊಂಬ. ಸರಿ ಸರ್. ಇದೇ ಅಲ್ವೇನ್ರಿ ನೀವು ಹೇಳಿದ ಜಾಗ? ಹಾಂ ಹೌದು ಸರ್. ನೋಡಿ, ಹುಡುಕ್ ನೋಡಿ, ಬರೋ. ಸರ್, ಬಾಡಿ ಬಿದ್ದಿದೆ ಇಲ್ಲಿ. ಕೊಲೆ ಮಾಡಿದವ್ರು ಯಾರು ಅಂತ ಗೊತ್ತಾದ್ರೆ ಈ ಬಾಡಿ ಯಾರ್ದು ಅಂತ ಕಂಡುಹಿಡಿಬೋದು. ರೀ ಗಿರೀಶ್, ಆಂಬ್ಯುಲೆನ್ಸ್ಗೆ ಫೋನ್ ಮಾಡ್ರಿ. ಪರಮೇಶ್, ಸುತ್ತಮುತ್ತ ಮನೆಯವ್ರನ್ನ ವಿಚಾರಿಸಿ, ಯಾರಾದರೂ ಅನುಮಾನಾಸ್ಪದ ವ್ಯಕ್ತಿಗಳು ಓಡಾಡ್ತಾ ಇದ್ರ ಅಂತ ವಿಚಾರಿಸಿ ನೋಡಿ. ಹಾಗೆ ಏನಾದರೂ ಕ್ಲೂ ಸಿಗುತ್ತಾ ಅಂತ ಚೆಕ್ ಮಾಡಿ. ನೋಡಿ, ಯಾವುದೇ ಒಂದು ಎವಿಡೆನ್ಸ್ ಕೂಡ ಮಿಸ್ ಆಗಬಾರ್ದು, ಗೊತ್ತಾಯ್ತಲ್ಲ?
ಪರಮೇಶ್ ಸರ್. ಸರ್ ಏನಾದರೂ ಕ್ಲೂ ಸಿಗ್ತೇನ್ರಿ? ಇಲ್ಲ ಸರ್. ಒಂದು ಕ್ಲೂನೂ ಸಿಗ್ಲಿಲ್ವಾ? ಇಲ್ಲ ಸರ್. ಸರಿ, ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸಿ, ಅದರಿಂದ ಏನಾದರೂ ಕ್ಲೂ ಸಿಗುತ್ತಾ ನೋಡೋಣ. ಸರಿ ಸರ್. ಸೊಸೈಟಿ ಮ್ಯಾನೇಜರ್ ಅಭಿನ. ಇಷ್ಟೆಲ್ಲ ಪ್ರಯತ್ನ ಮಾಡಿದ್ರು ಸೋತ್ ಹೋಗ್ತಿದೀವಲ್ಲ. ಅಲ್ಲ, ನಮ್ಮನ್ನು ಕಳಿಸಿ ಅಳಿಯಂದ್ರಲ್ಲಿ ಏನ್ ಮಾಡ್ತಿದ್ದಾರೆ? ಆ ಹಾಳ ತುಳಸಿ ಬಾಯಿ ಮುಚ್ಚಿದ್ರೆ ಇಷ್ಟೊತ್ತಿಗೆ ಸಾಲ್ ಸಾಲ್ ಹೆಣಗಳು ಬಿದ್ದಿರ್ತಾ ಇದ್ವು. ಛೇ, ಅಳಿಯಂದ್ರ. ಹಲೋ, ಯಾರು? ಹಲೋ, ನಾನು ಎಸ್ ಐ ರವೀಂದ್ರ ಮಾತಾಡ್ತಾ ಇರೋದು. ಎಸ್ ಐ ಅವರಾ? ಹೇಳಿ ಸರ್. ನೀವು ಮಿಸ್ಟರ್ ಅಭಿಷೇಕ್ ಅವ್ರ ತಂಗಿ ಪೂರ್ಣಿಮಾ ಅಲ್ವಾ? ಹೌದು ಸರ್. ನಿಮ್ಮನ್ನ ಸ್ವಲ್ಪ ಎನ್ಕ್ವೈರಿ ಮಾಡಬೇಕಾಗಿತ್ತು. ಎಲ್ಲಿದ್ದೀರಾ ಈಗ? ಸರಿ, ಓಕೆ. ಕುಮಾರ್, ಗಾಡಿ ತಿರುಗಿಸಿ. ಛೇ, ನಾನು ಮೊದಲೇ ಹೇಳಿದ್ದೆ ಅಳಿಯಂದ್ರು ಮಾಡ್ತಿರೋದು ದೊಡ್ಡ ತಪ್ಪು ಅಂತ. ಅಲ್ಲ, ಎಲ್ರಿಗೂ ವಿಷ ಹಾಕಿ ಅವ್ರನ್ನೆಲ್ಲ ಕೊಂದು ಇವ್ರ ಜೊತೆ ನಮ್ಮನ್ನು ಜೈಲಿಗೆ ಕರ್ಕೊಂಡು ಹೋಗ್ತಾರಷ್ಟೇ ಇವರು. ಪುಣೆ ನಂಗೆ 100% ಅನಿಸ್ತಾ ಇದೆ ಈಗ ಪೊಲೀಸ್ನವ್ರು ಬರ್ತಾ ಇರೋದು ನಮ್ಮನ್ನ ಅರೆಸ್ಟ್ ಮಾಡೋದಕ್ಕೆ ಅಂತ. ಪುಣೆ, ನಾವು ಒಂದು ಕೆಲಸ ಮಾಡೋಣ, ಅವ್ರು ಬರೋಕ್ಕೂ ಮುಂಚೆ ನಾವಿಲ್ಲದೆ ಎಸ್ಕೇಪ್ ಆಗೋಣ, ಬಾ. ಸರಿ ಮಮ್ಮಿ. ಓ ಗಾಡ್, ಈಗ ಏನೇ ಮಾಡೋದು? ಇಶು ದೇವ್ರೆ, ಬಿ ಕಾನ್ಫಿಡೆಂಟ್. ಓಕೆ, ಹೇಳಿ ಇನ್ಸ್ಪೆಕ್ಟರ್, ಏನ್ ಎನ್ಕ್ವೈರಿ ಮಾಡೋದಿತ್ತು? ನಿಮ್ಮ ಅಣ್ಣ ಅಭಿ ಬಗ್ಗೆ ಎನ್ಕ್ವೈರಿ ಮಾಡಬೇಕಾಗಿತ್ತು. ಎಲ್ಲಿ ನಿಮ್ಮ ಅಣ್ಣ ಅಭಿ? ಗೊತ್ತಿಲ್ಲ ಇನ್ಸ್ಪೆಕ್ಟರ್, ಅಣ್ಣ ಸಂಜೆ ಮನೆಯಿಂದ ಹೋದೋನು, ಇನ್ನೂ ಬಂದಿಲ್ಲ. ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ನಮ್ಮ ಅಣ್ಣನ ಬಗ್ಗೆ ಯಾಕೆ ಎನ್ಕ್ವೈರಿ ಮಾಡ್ತಿದ್ದೀರಾ ಅಂತ ತಿಳ್ಕೊಬೋದಾ ಇನ್ಸ್ಪೆಕ್ಟರ್? ಹೇಳ್ತೀನಿ. ಪರಮೇಶ್, ಆ ಐ ಡಿ ಕಾರ್ಡ್ ಕೊಡಿ. ಇವರು ಯಾರು ಅಂತ ಹೇಳ್ಬೋದಾ? ಇದು ನಮ್ಮ ಅಣ್ಣನ ಆಫೀಸ್ ಐ ಡಿ ಕಾರ್ಡ್. ನಿಮ್ಮ ಕೈಲಿ ಹೇಗೆ ಸಿಕ್ತು ಇನ್ಸ್ಪೆಕ್ಟರ್? ಸ್ವಲ್ಪ ಹೊತ್ತಿಗೆ ಮುಂಚೆ ಒಂದು ಕಾಲ್ ಬಂದಿತ್ತು, ಅದನ್ನ ಟ್ರೇಸ್ ಮಾಡ್ಕೊಂಡು ಹೋದಾಗ ಅಲ್ಲೊಂದು ಡೆಡ್ ಬಾಡಿ ಇತ್ತು. ಅದು ಅರ್ಧಂಬರ್ಧ ಬೆಂದೋಗಿತ್ತು. ಅದು ನನ್ನ ಮಗನ ಬಾಡಿ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ಇಲ್ಲ ಇನ್ಸ್ಪೆಕ್ಟರ್, ಇಲ್ಲ ಇನ್ಸ್ಪೆಕ್ಟರ್, ಅದು ಬೇರೆ ಯಾರ್ದೋ ಬಾಡಿ ಆಗಿರುತ್ತೆ. ನನ್ನ ಮಗನ ಯಾರು ಕೊಲೆ ಮಾಡೋದಿಲ್ಲ, ಯಾಕಂದ್ರೆ ನನ್ನ ಮಗ ಯಾರಿಗೂ ಅನ್ಯಾಯ ಮಾಡಿಲ್ಲ, ಮಾಡಿಲ್ಲ. ನೀವು ಅಂದ್ಕೊಂಡ ಹಾಗೆ ಅದು ನಿಮ್ಮ ಮಗಂದು ಆಗದೆ ಇರಲಿ. ಯಾವುದಕ್ಕೂ ಒಂದ್ಸರಿ ನೀವು ಬಾಡಿ ಐಡೆಂಟಿಫೈ ಮಾಡೋದು ಒಳ್ಳೇದು. ಸರಿ ಸರ್, ಬರ್ತೀವಿ. ಈಗ ಬಾಡಿ ಹಾಸ್ಪಿಟಲಲ್ಲಿದೆ, ಬನ್ನಿ ಅಲ್ಲಿಗೆ ಹೋಗೋಣ.